ಫ್ರೆಂಡ್ಸ್ ಏನಪ್ಪ ಇದಾದ್ರಶ್ನಿ ಲ್ಯಾಬ್ ಕೋಟ್ ಎಲ್ಲ ಹಾಕೊಂಡಿದ್ದಾರೆ ಅಂತ ಯೋಚನೆ ಮಾಡ್ತೀರಾ ಡಾಕ್ಟರ್ ಆದರ್ಶನಿ ಆಗಿದ್ದಾನೆ ಬಿಕಾಸ್ ನಾವು ಬಂದರೂ ಅಡ್ಡ ಹಂಗಿದೆ ಇವತ್ತಿನ ಪಬ್ಲಿಕ್ ಚಾಯ್ಸ್ಗೆ ಎಸ್ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನಾನಿದ್ದೀನಿ ದಟ್ ಈಸ್ ಔಟರ್ ರಿಂಗ್ ರೋಡ್ರಿಗೆ ಬ್ಯಾಕ್ ಸೈಡ್ ಟು ಜ್ಞಾನಭಾರತಿ ಉಳ್ಳಾಲ್ ಜಂಕ್ಷನ್ ಹತ್ರ ಇರುವಂಥ ವೆಸ್ಟ್ ಬ್ಯಾಂಗ್ಳೂರು ವೆಸ್ಟಲ್ಲಿರುವಂಥ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ ಇದಾಗಿದೆ ಸೊ ಇಲ್ಲಿ ಯಾವ ಥರ ಫೆಸಿಲಿಟೀಸ್ ಇದೆ ಏನೆಲ್ಲ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರೆ ಏನು ಕತೆ ಕಸ್ಟಮರ್ ಫೀಡ್ಬ್ಯಾಕ್ ಏನಿದೆ ಡಾಕ್ಟರ್ಸ್ ಏನು ಹೇಳ್ತಾರೆ ಎಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಇವತ್ತಿನ ಒನ್ ಆ ಕಾರ್ಯಕ್ರಮದಲ್ಲಿ ನಾನು ಕೊಡ್ತೀನಿ ಸೊ ಹಾಗೆ ತಡ ಮಾಡೋದು ಬೇಡಲ್ಲ ಸ್ಟೇ ಹೆಲ್ದಿ ಸ್ಟೇ ಫಿಟ್ ಅಂತ ಹೇಳ್ತಾ ಒಳಗೆ ಎಂಟ್ರಿ ಕೊಡ್ತಾ ಇದ್ದೀನಿ ಎಸ್ ನಾವಿವತ್ತು ಟ್ರೈಡ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿದ್ದೀವಿ ಸೊ ಇವಾಗ ತಾನೇ ಒಬ್ಬರು ಪೇಷಂಟ್ ಪಾಸ್ ಆದರು ಇಲ್ಲಿ ಹೊರಗಡೆ ಬಂದು ನಾವು ಕೂತಿದ್ದೀನಿ ಮ್ಯಾಮ್ ಕೂಡ ಇದ್ದಾರೆ ಸೊ ಅವ್ರನ್ನೇ ಕೇಳಿಬಿಡ್ತೀನಿ ಏನು ಅವರು ಏನು ಸ್ಪೆಷಲೈಸೇಷನ್ ಮಾಡಿದ್ದಾರೆ ಏನು ಕತೆ ಏನಾಗ್ತಿದೆ ಅಂತ ಹಾಯ್ ಮ್ಯಾಮ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಡಾಕ್ಟರ್ ಸುನೀತಾ ಸುನೀತಾ ಅಂತ ಸೊ ನಿಮ್ಮ ಸ್ಪೆಷಲೈಸೇಷನ್ ನಾನು ಅಬ್ಸ್ಟ್ರೇಷನ್ ಗೈನಕಾಲಜಿಸ್ಟ್ ಆ್ಯಂಡ್ ನಮ್ಮದು ಎಕ್ಸ್ಪರ್ಟೈಸ್ ಇನ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಇವಾಗಲೇ ಏನಾಗ್ತಾ ಇದೆ ಗೊತ್ತಾ ಲೇಟ್ ಅದು ಮ್ಯಾರೇಜಸ್ ಆಗ್ತದೆ ಎಜುಕೇಷನ್ ಇರುತ್ತೆ ಕೆರಿಯರ್ ಇರುತ್ತೆ ಅದಕ್ಕೋಸ್ಕರ ಪ್ರೆಗ್ನೆನ್ಸಿ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ಅದು ಆದಮೇಲೆನ ಅದು ಮಕ್ಕಳಿಗೆ ಪ್ರಾಬ್ಲಮ್ ಇರೋದು ಚಾನ್ಸಸ್ ತುಂಬ ಜಾಸ್ತಿ ಸೊ ಇವಾಗಲೇ ಒಂದು ಪೇಷಂಟ್ ಹೊರಟೋಗಿದೆ ಅಲ್ವಾ ಇವ್ರು 30 ಅಬವ್ ಸೊ ಅದರದ್ದು 30 NTNB ಸ್ಕ್ಯಾನ್ ಮಾಡಬೇಕಾಗತ್ತೆ ಮತ್ತು ಬ್ಲಡ್ ಟೆಸ್ಟ್ ಎಲ್ಲ ಇರುತ್ತೆ 12 weeks 14 weeks ಅದಕ್ಕೆ ಮತ್ತೆ ಮತ್ತೆ ಮಾಡಬೇಕು ಯಾಕೆ ಮಗುಗೆ ಅಬ್ನಾರ್ಮಲಿಟಿ ಆಗೋಕ್ಕೆ ಚಾನ್ಸಸ್ ತುಂಬ ಜಾಸ್ತಿ ಸೊ ಅದು ಕೇರ್ಫುಲ್ ಆಗಿ ನೋಡಬೇಕು ಅಂದರೆ ಪೇಷಂಟ್ ಡೇ ಒನ್ ಪ್ರೆಗ್ನೆಂಟ್ ಅಂತ ಗೊತ್ತಾದ ತಕ್ಷಣ ಫ್ರಮ್ ಡೇ ಒನ್ ಶಿ ಶುಡ್ ಬಿ ಟ್ರೀಟೆಡ್ ಶಿ ಶುಡ್ ಬಿ ಹಿಯರ್ ಇನ್ಫ್ಯಾಕ್ಟ್ ನೌ ಡೇಸ್ ಅದು ಪ್ರೆಗ್ನೆನ್ಸಿ ಟ್ರೈ ಮಾಡೋಕ್ಕೆ ಮುಂಚೆನ ಮೂರು ತಿಂಗಳ ಮುಂಚೆ ಇವ್ರಿಗೆ ಫೋಲಿಕ್ ಆಸಿಡ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಯಾಕೆ ಫೋಲಿಕ್ ಆಸಿಡ್ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ಗೆ ಬೇಕೇ ಬೇಕು ಪ್ರೆಗ್ನೆನ್ಸಿ ಆದಮೇಲೆ ಇಲ್ಲ ಇವಾಗಲೇ ಪ್ರೀ ಪ್ರೆಗ್ನೆನ್ಸಿ ಬರಬೇಕು ಎಲ್ಲ ಟೆಸ್ಟ್ ಎಲ್ಲ ಮಾಡಬೇಕು HIV HBS ಇನ್ಫೆಕ್ಷನ್ ರಿಸ್ಕ್ ಇಷ್ಟು ಜಾಸ್ತಿ ಇದೆ ಸೊ ಅದು ಎಲ್ಲ ಕ್ಲಿಯರೆನ್ಸ್ ಆದಮೇಲೆ ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು ಓಕೆ ಅಂದರೆ ಮದುವೆ ಆದ ತಕ್ಷಣ ಬನ್ನಿ ಅಂತೀರಾ ಮದುವೆ ಆದ ತಕ್ಷಣ 29 ಆದ ತಕ್ಷಣ ಬರಬೇಕು ಓಕೆ ಓಕೆ ಸೊ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಏನು ಸ್ಪೆಷಾಲಿಟಿ ಇದೆ ಯಾಕೆ ಇಲ್ಲೇ ಬರಬೇಕು ಅಂತ ಕೇಳ್ತೀವಿ ವಿ ಹ್ಯಾವ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ವಿ ಹ್ಯಾವ್ ಆಲ್ ದ ಜೆನೆಟಿಕ್ ಟೆಸ್ಟಿಂಗ್ ಅವೈಲೇಬಲ್ ಆಲ್ ದ ಗುಡ್ ರೇಡಿಯೋಲಜಿಸ್ಟ್ ವಿ ಹ್ಯಾವ್ ಫಾರ್ ದ NTNB ಅನಾಮಲಿ ಸ್ಕ್ಯಾನ್ ವಾಟ್ ಆಲ್ ಯು ಆಸ್ಕ್ ಫಾರ್ ವಿ ಹ್ಯಾವ್ ಸೊ ದಟ್ಸ್ ದ ರೀಸನ್ ಯು ಶುಡ್ ಕಮ್ ಹಿಯರ್ ಸೊ ಏನು ಬೇಕು ಏನು ಆಗಬೇಕು ಎಲ್ಲದಕ್ಕೂ ಒಂದೇ ರೂಫಲ್ಲಿ ಟ್ರೀಟ್ಮೆಂಟ್ ಐ ಮೀನ್ ಡಯಾಗ್ನೋಸ್ ಮಾಡ್ತೀರಾ ಎಲ್ಲ ನಡೀತೀರ ಓಕೆ ಮ್ಯಾಮ್ ಇವಾಗ ನಮ್ಮ ವ್ಯೂವರ್ಸ್ಗೆ ಏನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀರಾ ನಿಮ್ಮ ಕಡೆಯಿಂದ ಏನಾದರೂ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ ದ ಮೇನ್ಸ್ ಕೀಪ್ ಅ ಟ್ರ್ಯಾಕ್ ಆಫ್ ಯುವರ್ ವೇಟ್ ಡೋಂಟ್ ಈಟ್ ಜಂಕ್ಸ್ ಓಕೆ ಇಫ್ ಯು ಆರ್ ಅಬೌವ್ 30 ಟ್ರೈ ಟು ಫಿನಿಶ್ ದ ಪ್ರೆಗ್ನೆನ್ಸಿ ಆಸ್ ಸೂನ್ ಆಸ್ ಪಾಸಿಬಲ್ ಆ್ಯಂಡ್ ಮೀಟ್ ಅಡ್ರ್ ಗೈನಕಾಲಜಿಸ್ಟ್ ಡೋಂಟ್ ಟ್ರೀಟ್ ಯುವರ್ ಸೆಲ್ಫ್ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಸೊ ಒಬ್ರು ಪ್ರೆಗ್ನೆಂಟ್ ಆಗಬೇಕಂದ್ರೆ ಏಜ್ ಕರೆಕ್ಟ್ ಇದೆ ಏಜಲ್ಲಿ ಆದರೆ ತುಂಬ ಒಳ್ಳೆಯದು ಮಗು ಚೆನ್ನಾಗಿರುತ್ತೆ ಅಂತ ಹೇಳಿ ಬಿಫೋರ್ 30 ಸೂಪರ್ ಸೊ ತುಂಬಾ ತುಂಬ ಇನ್ಫಾರ್ಮೇಷನ್ ನಂಗೂ ಗೊತ್ತಿರಲ್ಲ ಅಂಥ ಇನ್ಫಾರ್ಮೇಷನ್ ಅಂದ್ಕೊಟ್ಟಿದ್ದೀನಿ ಅಷ್ಟೇ ಅಲ್ಲ ನೀವು ಕೂಡ ಟ್ರೀಟ್ಮೆಂಟ್ ತಗೋಬೇಕು ಟ್ರೀಟ್ ಆಗಬೇಕು ನೀವು ಕೂಡ ಡಯಾಗ್ನೈಸ್ ಆಗಬೇಕಂದ್ರೆ ಈ ಸೆಂಟರ್ಗೆ ಬರಬೇಕು ಎಸ್ ಫ್ರೆಂಡ್ಸ್ ಇವತ್ತು ನಾನು ಆಬ್ವಿಯಸ್ಲಿ ನಿಮ್ಗೆ ಆಗ್ಲಿಂದ ಹೇಳ್ತಿದ್ದೀನಿ ತುಂಬ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ ಟ್ರೈಡ್ ಆ್ಯಂಡ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ನಾನಿದ್ದೀನಿ ನನ್ನ ಜೊತೆಗೆ ಡಾಕ್ಟರ್ ಇದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಹಾಯ್ ಸರ್ ಹಲೋ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನಾನು ಆರಾಮಿದ್ದೀನಿ ಡಾಕ್ಟರ್ ಹತ್ರ ಬಂದಿದ್ದೀನಿ ಅಂದರೆ ಆರಾಮ ಅಲ್ಲೇ ವಕೀಲ ಸೂಜಿ ಜುತ್ತಾರೆ ಬಟ್ ಯೂಸ್ ಎಲ್ಲ ಮಾತು ಬರೋಲ್ಲ ಪೇಷೆಂಟ್ಸ್ಗಳಲ್ವಾ ಸೇವತ್ತನ ಇಲ್ಲ ಸರ್ ನಾನು ಫಿಟ್ ಆಗಿ ಬಂದಿದ್ದೀನಿ ಆ್ಯಂಡ್ ನಾನು ನಿಮ್ಮ ಫಿಟ್ ಆ್ಯಂಡ್ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀನಿ ಥ್ಯಾಂಕ್ ಯು ಹೇ ಡಾಕ್ಟರ್ ಫುಲ್ ಹ್ಯಾಪಿ ಸೊ ಹೇಳಿ ಸರ್ ಏನು ಸ್ಪೆಷಲೈಸೇಷನ್ ನಿಮ್ಮದು ನಿಮ್ಮ ಹೆಸರು ನಾನು ಡಾಕ್ಟರ್ ನಿಶ್ಚಲ್ ಅಂತ ಪ್ರೊಫೆಸರ್ ಆಫ್ ಸರ್ಜರಿ ಆಗಿದ್ದೀನಿ ಮೆಡಿಕಲ್ ಕಾಲೇಜ್ MBG ಮೆಡಿಕಲ್ ಕಾಲೇಜಲ್ಲಿ ಜೊತೆಗೆ ಆಮೇಲೆ ಕನ್ಸಲ್ಟೆಂಟ್ ಆ್ಯಂಡ್ ಟ್ರೈಡ್ ಆ್ಯಂಡ್ ಡಯಾಗ್ನೋಸ್ಟಿಕ್ಸ್ ಪೇಷೆಂಟ್ಸ್ನ ನೋಡೋದ್ರ ಜೊತೆಗೆ ಇಲ್ಲಿ ಏನು ಮಾಡ್ತೀವಿ ಅಂದರೆ ವಿ ಡೂ ವಾಟ್ ಇಸ್ ದಿನಚರಿ ಪ್ರೊಸೀಜರ್ಸ್ಗಳಂತ ಅಂದರೆ ಡೇ ಕೇರ್ ಸರ್ಜರೀಸ್ ಅಂತ ನಾವು ಏನು ಹೇಳ್ತೀವಿ ಒಂದೇ ಸೆಟಪ್ನಲ್ಲಿ ಎಲ್ಲ ಥರ ಫೆಸಿಲಿಟೀಸ್ ಇದೆ ವಿತ್ ಗುಡ್ ಸಪೋರ್ಟಿಂಗ್ ಸ್ಟಾಫ್ ಸೊ ನಾವು ಇಲ್ಲಿ ಏನು ಮಾಡ್ತೀವಿ ಅಂದರೆ ಪೇಷೆಂಟ್ಸ್ಗಳಿಗೆ ಅಡ್ಮಿಷನ್ ಮಾಡಿಕೊಂಡು ದಿನಗಟ್ಟಲೆ ಗ್ಲೂಕೋಸು ಇಂಜೆಕ್ಷನ್ಸ್ ಕೊಟ್ಕೊಂಡು ಅನಸ್ತೀಶಾ ಕೊಟ್ಕೊಂಡು ಇರೋ ಬದಲು ಇಲ್ಲಿ ಅವ್ರ ಕನ್ವೀನಿಯನ್ಸಾಗಿ ಈವ್ನಿಂಗ್ ಸಾಯಂಕಾಲ ಬಂದು ಟ್ರೀಟ್ಮೆಂಟ್ ತೊಗೊಂಡು ಸಂತೋಷ ವಾಪಸ್ ಹೋಗ್ತಾರೆ ಓಕೆ ಸರ್ ಸ್ಪೆಷಾಲಿಟಿ ಏನು ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ನಲ್ಲಿ ಅಂತ ಹೇಳೋದಾದ್ರೆ ಒಂದು ಮಾತ್ರ ಹೇಳಬೇಕು ಅಂದರೆ ನಾವು ಪೇಷೆಂಟ್ಗಳನ್ನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡೋಕ್ಕೆ ನೋಡ್ತೀವಿ ಸೊ ಆ್ಯಂಡ್ ಅವ್ರನ್ನ ಅಲಸಕ್ಕೆ ಇಷ್ಟಪಡೋದಿಲ್ಲ ಆ್ಯಂಡ್ ಕ್ವಾಲಿಟಿ ಆ್ಯಂಡ್ ಅಶ್ಯೂರೆನ್ಸ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ 100% ಅಶ್ಯೂರೆನ್ಸ್ ಕೊಡ್ತೀವಿ ನಾವು ವಾಟ್ ಎವರ್ ನಾವು ರಿಪೋರ್ಟ್ ಕೊಡೋದ್ರಲ್ಲಿ ಬೇರೆ ಡಾಕ್ಟ್ರು ನೋಡಿದರೆ ಕರೆಕ್ಟ್ ಇಲ್ಲಿ ಕೊಟ್ಟ ಮೇಲೆ ರಿಪೋರ್ಟು ಸರಿ ಅಂತ ಅವ್ರಿಗೆ ಸಮಾಧಾನ ಆಗಬೇಕು ಅದು ಮುಖ್ಯ ಪೇಷೆಂಟು ಮತ್ತು ಮನೆಯವರಿಗೆ ಪರವಾಗಿಲ್ಲ ಇಲ್ಲಿ ಬಂದಿದ್ದಕ್ಕೆ ಸಮಾಧಾನ ಆಯಿತು ನನಗೊಂದು ಸೂಕ್ತ ಪರಿಹಾರ ಸಿಗುತ್ತೆ
ನನಗೆ ಏನಾಗಿದೆ ಕಾಯಿಲೆ ಅಂತ ಅವ್ರಿಗೆ ಅರ್ಥವಾದರೆ ಅದೇ ಮೇನ್ ಗೋಲ್. ವೆರಿ ನೈಸ್, ವೆರಿ ನೈಸ್. ನೋಡಿದ್ರಲ್ಲ, ಸೊ ಸಿಂಪಲ್ ಆಗಿ ಹೇಳಿದ್ರು ಡಾಕ್ಟರ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ರು. ಸೊ ನೀವು ಕೂಡ ಇಲ್ಲಿ ಬಂದು ತಪಾಸಣೆಯನ್ನು ಮಾಡಿಸಿದ್ರೆ ಇಂಥ ಒಳ್ಳೆ ಡಾಕ್ಟರ್ನ ಮೀಟ್ ಮಾಡ್ಬೋದು. ಸೊ ಅಷ್ಟೇ ಹೇಳ್ದಿರಾ, ಇನ್ವೆಸ್ಟಿಗೇಷನ್ ನಮಗೆ ಏನೋ ಒಂದು ಹೊಟ್ಟೆನೋ ಬರುತ್ತೆ, ಹೊಟ್ಟೆನೋ ಬಂತು, ಮೆಡಿಕಲ್ ಶಾಪ್ಗೆ ಹೋಗೋಣ, ಏನೋ ತೊಗೋಣ, ಟ್ಯಾಬ್ಲೆಟ್ ತೊಗೋಣ, ಹೊಟ್ಟೋಗುತ್ತೆ ಅಂತೆಲ್ಲ ಎಷ್ಟೊಂದು ಜನ ಅನ್ಕೊಂಡಿರ್ತಾರೆ. ಬಟ್ ಏನಕ್ಕೆ ಬಂತು ಎಕ್ಸಾಕ್ಟ್ ಆಗಿ ಗೊತ್ತಾಗಬೇಕಾ? ಹಾಗಾದರೆ ಟ್ರೈಡೆಂಟ್ ಡಯಾಗ್ನೋಸ್ಟಿಕ್ ಸೆಂಟರ್ಗೆ ನೀವು ಬನ್ನಿ, ನೀವು ಕೂಡ ಒಂದ್ಸಲಿ ವಿಸಿಟ್ ಹಾಕಿ, ನಿಮ್ಮ ಸೊಲ್ಯೂಷನ್ಗೆ 100% ಯಾಕೆ ಬರ್ತಿದೆ ಅನ್ನೋದನ್ನ ನೀವು ಕಂಡು ಹಿಡ್ಕೊಬಹುದು.